ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾವು ಈಗ ಡಿಸ್ಕಸ್ ಮಾಡೋಕೆ ಹೋಗ್ತಾ ಇರೋ ಪೋಯಂ ಯೂನಿಟ್ 3 ನಲ್ಲಿರುವ ಜಾನ್ ಕೇಟ್ಸ್ ರವರು ಬರೆದಿರುವಂತಹ ಓಡ್ ಆನ್ ಎ ಗ್ರೀಷಿಯನ್ ಅರ್ನ್. ಮೊದಲಿಗೆ ಜಾನ್ ಕೇಟ್ಸ್ ರವರ ಬಗ್ಗೆ ತಿಳ್ಕೊಳ್ಳೋಣ. ಜಾನ್ ಕೇಟ್ಸ್ ಇಂಗ್ಲಿಷ್ ಸಾಹಿತ್ಯದಲ್ಲಿ ಎರಡನೆಯ ಪೀಳಿಗೆಯ ಒಬ್ಬ ರೊಮ್ಯಾಂಟಿಕ್ ಕವಿ. ಪಿ ಬಿ ಶೆಲ್ಲಿ ಹಾಗೂ ಲಾರ್ಡ್ ಬೈರನ್ ರವರ ಸಮಕಾಲೀನ ಕವಿ ಇವರು. ಇವರು 31 ಅಕ್ಟೋಬರ್ 1795 ಮೂರ್ಗೇಟ್ ಲಂಡನ್ನಲ್ಲಿ ಜನಿಸಿದರು. ಆದರೆ ಬಹಳ ಬೇಗ ಅಂದರೆ ತಮ್ಮ 25ನೇ ವಯಸ್ಸಿಗೆ ಕ್ಷಯರೋಗಕ್ಕೆ ತುತ್ತಾಗಿ ನಿಧನರಾದರು. ಅವರ ಪ್ರಮುಖ ಕೃತಿಗಳಲ್ಲಿ ಓಡ್ ಟು ಅ ನೈಟಿಂಗೇಲ್, ಓಡ್ ಟು ಆಟಮ್, ಸೋನೆಟ್ಸ್ ಹೀಗೆ ಹಲವಾರು. ಜಾನ್ ಕೀಟ್ಸ್ ರವರು ತಮ್ಮ ಕೃತಿಗಳಲ್ಲಿ ನೈಸರ್ಗಿಕ ಚಿತ್ರಕ್ಕೆ ಒತ್ತನ್ನು ನೀಡುವ ಮೂಲಕ ತೀವ್ರ ಭಾವನೆಯನ್ನು ಎತ್ತಿ ಹಿಡಿಯುವ ಒಂದು ಗುರಿಯನ್ನು ಹೊಂದಿದ್ದರು. ಕಲೆಯಲ್ಲಿ ಸುಂದರತೆಯನ್ನು ಅವರು ಕಾಣ್ತಾ ಇದ್ರು. ಓಡ್ ಆನ್ ಗ್ರೀಷಿಯನ್ ಅರ್ನ್ ಈ ಪದ್ಯವನ್ನು ನೋಡುವ ಮೊದಲು ಓಡ್ ಅಂತಂತಂದರೆ ಏನು ಅಂತ ಹೇಳಿ ಮೊದಲು ತಿಳ್ಕೊಳ್ಳೋಣ. ಓಡ್ ಅಂದರೆ ಯಾವುದೇ ವಸ್ತು ಅಥವಾ ವ್ಯಕ್ತಿಯ ಕುರಿತಾಗಿ ರಚಿಸುವ ಒಂದು ಸುದೀರ್ಘವಾದ ಕಾವ್ಯ ಅಥವಾ ಗೀತೆ ಅಂತಲೂ ಹೇಳ್ಬೋದು. ತಲಾ 10 ಸಾಲುಗಳ 5 ಚರಣಗಳಲ್ಲಿ ಈ ಕವಿತೆಯನ್ನು ರಚಿಸಿದ್ದಾರೆ. ಕವಿ ಜಾನ್ ಕೀಟ್ಸ್ ಲಂಡನ್ನ ಒಂದು ಮ್ಯೂಸಿಯಂನಲ್ಲಿ ಒಂದು ಅರ್ನ್ ಅಂತ ಹೇಳಿದ್ರೆ ಪಾಟ್ ಅಥವಾ ಊಜಿ ಅಥವಾ ಕಳಶ ಅಂತ ಕರೀತಾರೆ, ಅಥವಾ ಚಿತಾಭಸ್ಮ ಅಂತಲೂ ಕರೀತಾರೆ. ಯಾಕಂದರೆ ಗ್ರೀಕ್ನಲ್ಲಿ ಸಾಮಾನ್ಯವಾಗಿ ಅಂತ್ಯ ಸಂಸ್ಕಾರವಾದ ನಂತರ ಆ ಚಿತೆಯ ಭಸ್ಮವನ್ನು ಈ ಅರ್ನ್ಗಳಲ್ಲಿ ಇಡುವ ಒಂದು ಪರಂಪರೆಯನ್ನು ಇಟ್ಕೊಂಡಿದ್ದಾರೆ. ಇತರೆ ವಸ್ತುಗಳನ್ನು ಸಹ ಈ ಅರ್ನ್ಗಳಲ್ಲಿ ಅವರು ಇಡ್ತಾರೆ. ಕವಿ ನೋಡಿದಂತಹ ಪಾಟ್ನ ಮೇಲೆ ಚಿತ್ರಕಲೆಯನ್ನು ಬರೆದಿದ್ದಾರೆ. ಆ ಕಲೆಯನ್ನು ನೋಡಿ ಅವರು ಈ ಓಡ್ನ ರಚಿಸಿದ್ದಾರೆ. ನೋಡಿ, ಒಂದು ಚಿತ್ರಕಲೆಯಲ್ಲಿ ಜೀವವನ್ನು ಹುಡುಕಿ ಒಂದು ಕಾವ್ಯವನ್ನು ರಚಿಸಿದ್ದಾರೆ. ಅಂದರೆ ಆ ಕಲೆಯಲ್ಲಿ ಅವರಿಗೆ ಒಂದು ಸೌಂದರ್ಯವನ್ನು ಅವರು ಕಾಣ್ತಾರೆ. ಅದಕ್ಕೆ ಹೇಳೋದು ರವಿ ಕಾಣದನ್ನು ಕವಿ ಕಂಡ ಅಂತ. ಮೊದಲನೇ ಸಾಲಿನಲ್ಲಿ ಕವಿ ಆ ಅರ್ನ ಆ ಪಾಟ್ನ ಉದ್ದೇಶಿಸಿ ಹೇಳ್ತಾರೆ, ದೌ ಸ್ಟಿಲ್ ಅನ್ರಾವಿಶ್ಡ್ ಬ್ರೈಡ್ ಆಫ್ ಕ್ವೈಟ್ನೆಸ್, ದೌ ಫಾಸ್ಟ್ ಚೈಲ್ಡ್ ಆಫ್ ಸೈಲೆನ್ಸ್ ಆ್ಯಂಡ್ ಸ್ಲೋ ಟೈಮ್. ದೌ ಅಂದರೆ ನೀನು ಅಂತ. ನೀನು ಒಬ್ಬ ಪರಿಶುದ್ಧವಾದ ಮದುಮಗಳ ಹಾಗೆ ಶಾಂತವಾಗಿದ್ದೀಯ. ಅನ್ರಾವಿಶ್ಡ್ ಬ್ರೈಡ್ ಅಂದರೆ ಯಾವುದೇ ರೀತಿಯ ಅಪವಿತ್ರತೆ ಇಲ್ಲ ಎಂಬರ್ಥ. ಮುಂದೆ ನೀನು ನಿಶ್ಶಬ್ದವಾದ ಮತ್ತು ನಿಧಾನಗತಿಯ ಕಾಲದ ಒಂದು ದತ್ತು ಮಗುವಿನಂತೆ ಕಾಣ್ತಾ ಇದೀಯಾ. ಫಾಸ್ಟ್ ಚೈಲ್ಡ್ ಅಂತಂದರೆ ದತ್ತು ಮಗು ಅಂತ. ಅಂದರೆ ಈ ಒತ್ತಡ ಭರಿತವಾದ ಕಾಲದ ಪ್ರಭಾವ ನಿನ್ನ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂಥೇಳಿ ಪಾಟ್ನ ಉದ್ದೇಶಿಸಿ ಕೇಟ್ಸ್ ರವರು ಹೇಳ್ತಾ ಇದ್ದಾರೆ. ಮುಂದೆ ಸಿಲ್ವನ್ ಹಿಸ್ಟೋರಿಯನ್, ಹೂ ಕಾನ್ಸ್ ದಸ್ ಎಕ್ಸ್ಪ್ರೆಸ್ ಅ ಫ್ಲೋರಿ ಟೇಲ್ ಮೋರ್ ಸ್ವೀಟ್ಲಿ ದ್ಯಾನ್ ಅವರ್ ರೈಮ್. ಅಂದರೆ ನೀನೊಬ್ಬ ಸಿಲ್ವನ್ ಹಿಸ್ಟೋರಿಯನ್ ಅಂದರೆ ಒಂದು ಕಾಡಿನ ಸುಂದರ ಹೂಗಳ ಒಂದು ಸುಂದರವಾದ ಕಥೆಯನ್ನು ಹೇಳುವ ಒಬ್ಬ ಇತಿಹಾಸಕಾರನಂತೆ ಕಾಣುತ್ತಿದ್ದೀಯ. ನೀನು ಹೇಳ್ತಾ ಇರೋ ಈ ಕತೆ ನಮ್ಮ ಕಾವ್ಯಗಳಿಗಿಂತ ಸಿಹಿಯಾಗಿರುತ್ತದೆ. ವಾಟ್ ಲೀಫ್ ಫ್ರಿಂಚ್ ಲೆಜೆಂಡ್ ಹಾರ್ನ್ಸ್ ಅಬೌಟ್ ದೈ ಶೇಪ್. ಆ ಪಾಟ್ನ ಮೇಲಿರುವ ಚಿತ್ರಗಳು ಯಾವುದೋ ಒಂದು ಕತೆಯನ್ನು ಹೇಳೋಕ್ಕೆ ಹೊರಟಂತಿದೆ. ಆಫ್ ಡೈಟೀಸ್ ಆರ್ ಮಾರ್ಟಲ್ಸ್ ಆರ್ ಆಫ್ ಬೋತ್ ಇನ್ ಟೆಂಪೆ ಆರ್ ದ ಡೇಕ್ಸ್ ಆಫ್ ಆರ್ಕಿಡೆ. ವಾಟ್ ಮೆನ್ ಆರ್ ಗಾಡ್ಸ್ ಆರ್ ದೀಸ್ ವಾಟ್ ಏಡನ್ ಲಾತ್. ಆ ಕಥೆಯೇ ದೇವತೆಗಳದ್ದ ಅಥವಾ ಮನುಷ್ಯರದ್ದ ಅಥವಾ ಎರಡನ್ನೂ ಒಳಗೊಂಡಿದೆಯಾ? ಯಾವ ಜಾಗದಲ್ಲಿ ಆ ಕತೆ ನಡೆದಿರಬಹುದು ಅಂತ ಆ ಕವಿ ಕುತೂಹಲದಿಂದ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಆ ಕಥೆಯಲ್ಲಿ ಯಾರಿರೋದು, ದೇವತೆಗಳೋ ಮನುಷ್ಯರೋ ಅಥವಾ ಹುಡುಗಿಯರನ್ನು ಹಿಂಬಾಲಿಸುವ ಹುಚ್ಚು ಹುಡುಗರು, ಅವರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಹುಡುಗಿಯರ ಗುಂಪು, ಆ ಅರಣ್ಯದಲ್ಲಿ ನುಡಿಸುತ್ತಿರುವ ಕೊಳಲಿನ ನಾದವು, ಆನಂದಕರವಾದ ದೃಶ್ಯವು ಎಂಬ ಒಂದು ಕುತೂಹಲಕಾರಿ ಪ್ರಶ್ನೆಗಳನ್ನು ಇವರು ಆ ಪಾಟ್ನ ಮುಂದೆ ಇಡ್ತಾ ಇದ್ದಾರೆ. ಮುಂದೆ ಹರ್ಡ್ ಮೆಲೋಡೀಸ್ ಆರ್ ಸ್ವೀಟ್ ಬಟ್ ದೋಸ್ ಅನ್ಹರ್ಡ್ ಆರ್ ಸ್ವೀಟರ್ ದೇರ್ಫೋ ಏಸ್ ಆಫ್ ಪೈಪ್ಸ್ ಪ್ಲೇಡ್ ಆನ್ ನಾಟ್ ಟು ದ ಸನ್ಸೆನ್ಶಿಯಲ್ ಇಯರ್ ಬಟ್ ಮೋರ್ ಎಂಜಿಯರ್ಡ್ ಪೈಪ್ ಟು ದ ಸ್ಪಿರಿಟ್ ಡಿಟೀಸ್ ಆಫ್ ನಾಟ್ ಟೋನ್. ನಾವು ಕಿವಿಯಲ್ಲಿ ಕೇಳಿಸಿಕೊಳ್ಳುವ ನಾದ ಸಿಹಿಯಾಗಿರುತ್ತದೆ, ಆದರೆ ಕಿವಿಯಲ್ಲಿ ಕೇಳದೆ ಅಂತರಂಗದಿಂದ ಕೇಳಿದ ನಾದ ಅದಕ್ಕಿಂತಲೂ ಸಿಹಿಯಾಗಿರುತ್ತದೆ.
ಹಾಗಾಗಿ ಆ ಚಿತ್ರಕಲೆಯಲ್ಲಿ ನುಡಿಸುತ್ತಿರುವ ಒಂದು ನಾದ ನನ್ನ ಅಂತರಂಗದ ಕಿವಿಗೆ ಹೆಚ್ಚು ಮುದವನ್ನು ನೀಡುತ್ತಿದೆ. ಆ ಕೊಳಲಿನ ನಾದವನ್ನು ನಾನು ಆಂತರಿಕವಾಗಿ ಆಲಿಸುತ್ತಿದ್ದೀನಿ ಎಂದು ಹೇಳ್ತಾ ಇದ್ದಾರೆ. ಫೇರ್ ಯೂತ್, ಬೆನತ್ ದ ಟ್ರೀಸ್, ದೌ ಕಾನ್ಸ್ ನಾಟ್ ಲೀವ್ ದೈ ಸಾಂಗ್, ನಾರ್ ಎವರ್ ಕ್ಯಾನ್ ದೋಸ್ ಟ್ರೀಸ್ ಬಿ ಬೇರ್. ಚಿತ್ರದಲ್ಲಿ ಆ ಮರದ ಕೆಳಗೆ ಕುಳಿತು ಕೊಳಲನ್ನು ನುಡಿಸುತ್ತಿರುವ ಆ ನವ ಯುವಕನಿಗೆ ಈ ಸಾಲುಗಳನ್ನು ಕವಿ ಹೇಳ್ತಾರೆ. ನೀನು ನುಡಿಸುತ್ತಿರುವ ನಾದ ನಿನ್ನನ್ನು ಬಿಡುವುದಿಲ್ಲ, ಪದೇ ಪದೇ ಆ ನಾದವನ್ನೇ ನೀನು ನುಡಿಸಬೇಕು, ಮತ್ತು ನೀನು ಕುಳಿತಿರುವ ಮರದ ಎಲೆಗಳು ಎಂದಿಗೂ ಉದುರುವುದಿಲ್ಲ, ಯಾಕಂದರೆ ಅವೆಲ್ಲ ಆ ಪಾಟ್ನ ಮೇಲೆ ಬರೆದಿರುವ ಚಿತ್ರಗಳಲ್ಲಿ ಸ್ತಬ್ಧವಾಗಿವೆ. ಬೋಲ್ಡ್ ಲವರ್, ನೆವರ್ ನೆವರ್ ಕಾಂಟ್ಸ್ ದೌ ಕಿಸ್, ದೋ ವಿನ್ನಿಂಗ್ ನಿಯರ್ ದ ಗೋಲ್ ಎಟ್ ಡು ನಾಟ್ ಗ್ರೀವ್, ಶಿ ಕೆನಾಟ್ ಫೇಡ್ ದೋ ದೌ ಹ್ಯಾಸ್ ನಾಟ್ ದೈ ಬ್ಲಿಸ್, ಫಾರ್ ಎವರ್ ವಿಲ್ ದೌ ಲವ್ ಆ್ಯಂಡ್ ಶಿ ಬಿ ಫೇರ್. ಒಬ್ಬ ಧೈರ್ಯಶಾಲಿ ಯುವಕ ಎಂದಿಗೂ ತನ್ನ ಪ್ರೇಯಸಿಗೆ ಚುಂಬಿಸಲು ಸಾಧ್ಯವಿಲ್ಲ, ಹಾಗೆ ಹುಡುಗಿಯರನ್ನು ಹಿಂಬಾಲಿಸುವ ಹುಡುಗರ ಗುಂಪು ಎಂದಿಗೂ ತಮ್ಮ ಗುರಿಯನ್ನು ತಲುಪಲು ಸಾಧ್ಯವೇ ಇಲ್ಲ. ಆದರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ಆಕೆಯ ಸೌಂದರ್ಯ ಎಂದಿಗೂ ಮಾಸುವುದಿಲ್ಲ, ಸದಾ ಚಿರ ಯೌವನದಿಂದ ಅವಳು ಇರ್ತಾಳೆ. ಹಾಗಾಗಿ ಯೋಚನೆ ಮಾಡಬೇಡ ಅಂಥೇಳಿ ಆ ಚಿತ್ರಕಲೆಯಲ್ಲಿರುವ ಪ್ರೇಮಿಗಳ ಚಿತ್ರಕ್ಕೆ ಉದ್ದೇಶಿಸಿ ಈ ಸಾಲನ್ನು ಹೇಳಿದ್ದಾರೆ. ಮುಂದೆ ಆ ಹ್ಯಾಪಿ ಹ್ಯಾಪಿ ಬೋ ದಟ್ ಕೆನಾಟ್ ಶೆಡ್ ಯುವರ್ ಲೀವ್ಸ್, ನಾಟ್ ಎವರ್ ಬಿಟ್ ದ ಸ್ಪ್ರಿಂಗ್ಸ್ ಆಡಿಯೋ, ಐ ಆಮ್ ಹ್ಯಾಪಿ ಮೆಲೋಡಿಸ್ಟ್ ಆ್ಯಂಡ್ ವಿಯರ್ಡೆಡ್ ಫಾರ್ ಎವರ್ ಪೈಪಿಂಗ್ ಸಾಂಗ್ಸ್ ಫಾರ್ ಎವರ್ ನ್ಯೂ, ಮೋರ್ ಹ್ಯಾಪಿ ಲವ್, ಮೋರ್ ಹ್ಯಾಪಿ 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 ಲವ್, ಫಾರ್ ಎವರ್ ವಾರ್ಮ್ ಆ್ಯಂಡ್ ಸ್ಟಿಲ್ ಟು ಬಿ ಎಂಜಾಯ್ಡ್. ಆ ಚಿತ್ರದಲ್ಲಿ ಇರುವ ಮರಗಳ ಕೊಂಬೆಗಳನ್ನು ಉದ್ದೇಶಿಸಿ, ಓ ಖುಷಿಯಲ್ಲಿ ಇರುವ ಕೊಂಬೆಗಳೇ, ನಿಮ್ಮ ಎಲೆಗಳು ಎಂದಿಗೂ ಉದುರುವುದಿಲ್ಲ, ವಸಂತ ಕಾಲಕ್ಕೆ ವಿದಾಯ ಹೇಳುವ ಅನಿವಾರ್ಯವಿಲ್ಲ, ಆ ಪಾಟ್ನಲ್ಲಿರುವ ಚಿತ್ರಗಳು ಎಂದಿಗೂ ಶಾಶ್ವತವಾಗಿ ಉಳಿಯುತ್ತವೆ, ಅದರಲ್ಲಿನ ಮನುಷ್ಯರು ಮರಗಳು ಮರಗಳಿಗೆ ಮುಪ್ಪು ಬರೋದೇ ಇಲ್ಲ, ಅವು ಶಾಶ್ವತವಾಗಿರುತ್ತವೆ. ಆ ಚಿತ್ರದಲ್ಲಿನ ಪ್ರೇಮಿಗಳು ಎಂದಿಗೂ ಯೌವನದಲ್ಲೇ ಇರುತ್ತಾರೆ ಮತ್ತು ಪ್ರೀತಿಸುತ್ತಲೇ ಇರ್ತಾರೆ. ಫಾರ್ ಎವರ್ ಪ್ಯಾಂಟಿಂಗ್ ಆ್ಯಂಡ್ ಫಾರ್ ಎವರ್ ಯಂಗ್, ಆಲ್ ಬ್ರೀದಿಂಗ್ ಹ್ಯೂಮನ್ ಪ್ಯಾಷನ್ ಫಾರ್ ಎಬೋವ್ ದಟ್ ಲೀವ್ಸ್ ಅ ಹಾರ್ಟ್ ಹೈ ಸಾರೋಫುಲ್ ಆ್ಯಂಡ್ ಕ್ಲಾಡ್, ಅ ಬರ್ನಿಂಗ್ ಫೋರ್ಹೆಡ್ ಆ್ಯಂಡ್ ಅ ಪಾರ್ಚಿಂಗ್ ಟಂಗ್. ಅಂದರೆ ಆ ಹುಡುಗಿಯರ ಗುಂಪನ್ನು ಹಿಂಬಾಲಿಸುವ ಹುಡುಗರು ಏದುಸರನ್ನು ಎಂದಿಗೂ ನಿಲ್ಲಿಸೋದಿಲ್ಲ, ಅಂದರೆ ಹಿಂಬಾಲಿಸ್ತಲೇ ಇರ್ತಾರೆ ಅವರು, ಅವರು ಶಾಶ್ವತವಾಗಿ ಅವರನ್ನು ಹಿಂಬಾಲಿಸ್ತಾರೆ. ಹಾಗೆ ತಪ್ಪಿಸಿಕೊಳ್ಳಲು ಹುಡುಗಿಯರು ಪ್ರಯತ್ನಿಸ್ತಲೇ ಇರ್ತಾರೆ, ಆ ಪ್ರಯತ್ನವನ್ನು ಅವರು ಬಿಡೋದೇ ಇಲ್ಲ, ಯಾಕಂದರೆ ಆ ಪಾಟ್ನಲ್ಲಿ ಆ ಚಿತ್ರಗಳು ಚಲನರಹಿತವಾಗಿವೆ, ಸ್ತಬ್ಧವಾಗಿವೆ, ಎಲ್ಲರೂ ಚಿರಾಯುಗಳಾಗೇ ಇದ್ದಾರೆ. ಆದರೆ ಆ ನಿಜ ಜೀವನದಲ್ಲಿ ಇದು ಸಾಧ್ಯವಿಲ್ಲ. ಮನುಷ್ಯನಿಗೆ ಕಾಲ ಉರುಳಿದಂತೆ ಮುಪ್ಪು ಆವರಿಸಿ ನಾಶವಾಗ್ತಾನೆ, ಹಾಗೆ ಮರಗಳ ಎಲೆಗಳು ಕಾಲದ ಹೊಡೆತಕ್ಕೆ ಸಿಕ್ಕಿ ಉದುರಿ ಹೋಗ್ತವೆ. ಮನುಷ್ಯನ ಜೀವನ ನಶ್ವರ, ಆದರೆ ಕಲೆ ಮಾತ್ರ ಅಮರ. ಇದೆಲ್ಲವನ್ನು ನೆನೆದರೆ ನನಗೆ ತಲೆ ಬಿಸಿ ಆಗ್ತಾ ಇದೆ ಮತ್ತು ನಾಲಿಗೆ ಒಣಗ್ತಾ ಇದೆ ಅಂಥೇಳಿ, ಅಂದರೆ ಈ ಕವಿ ಲಾಸ್ಟ್ ಲೈನಲ್ಲಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಕಲೆಗೆ ಸಾವಿಲ್ಲ, ಆದರೆ ಮನುಷ್ಯನ ಜೀವನಕ್ಕೆ ಸಾವಿದೆ. ಮನುಷ್ಯನ ಜೀವನ ನಶ್ವರ, ಆದರೆ ಕಲೆ ಅಮರ.